ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಎಚ್ಕೆಇ ಸಂಸ್ಥೆ ಚುನಾವಣೆ, ಎಸ್ವಿ ಕಾಮರೆಡ್ಡಿ ಪೆನಾಲ್ ಪ್ರಣಾಳಿಕೆ ಬಿಡುಗಡೆ. ಶಿಕ್ಷಣ ಪ್ರೇಮಿ ಸುನೀಲ್ ಕುಮಾರ್ ವಂಟಿ ಅವರ ಹುಟ್ಟುಹಬ್ಬ ಆಚರಣೆ. ಮಾರ್ಚ್ 16 ನಡೆಯಲಿರುವ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣಾ ಕಾವು ರಂಗೇರುತ್ತಿದ್ದು, ಚುನಾವಣೆ ಅಭ್ಯರ್ಥಿಗಳಾದ ಡಾಕ್ಟರ್ ಎಸ್ವಿ ಕಾಮರೆಡ್ಡಿ ಅವರು ತಮ್ಮ ಪೆನಾಲ್ನ ಪ್ರಣಾಳಿಕೆ ಬಿಡುಗಡೆಗೊಳಿಸಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಡಾಕ್ಟರ್ ಎಸ್ವಿ ಕಾಮರೆಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಸ್ಪತ್ರೆಗಳ ಪುನರ್ ನಿರ್ಮಾಣ, ಸಿಬಿಎಸ್ಇ ಶಾಲೆಗಳ ಆರಂಭ, ಸಂಸ್ಥೆಯ ನೌಕರರಿಗೆ 7ನೇ ವೇತನ ಆಯೋಗ, ಮಾತೃತ್ವ ರಜೆ ಅವಧಿ ಹೆಚ್ಚಳ ಮಾಡುವುದಾಗಿ ಭರವಸೆ ನೀಡಿದರು. ಯಾವ ಮಟ್ಟದಲ್ಲಿ ಈ ಸಂಸ್ಥೆ ನಿಂತಿದೆ ಅದನ್ನು ನಿಮ್ಮ ಮುಂದೆ ಸ್ವಲ್ಪ ನಾನು ಹೇಳಬೇಕಾಗ್ತದೆ. ಯಾಕಂದರೆ ಒಂದು ಸೊಸೈಟಿ ನಡಿಬೇಕಾದ್ರೆ ಅಡ್ಮಿನಿಸ್ಟ್ರೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಾವು ಆಡಳಿತದಲ್ಲಿ ಎಷ್ಟರ ಮಟ್ಟಿಗೆ ಆಡಳಿತ ನಡೆಸಬೇಕು, ಆ ಆಡಳಿತ ನಮ್ಮ ಹತ್ರ ನಡೀತಾ ಇಲ್ಲ. ಸೊ ದೇರ್ ಈಸ್ ಎ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್. ಒನ್ಸ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸ್ ಆಗುತ್ತೆ, ಆವಾಗ ಏನಾಗುತ್ತೆ, ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿ, ಸೊಸೈಟಿಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಧಕ್ಕೆ ಬರುತ್ತೆ. ಸೊ ದೇರ್ ಈಸ್ ಅ ಮಿಸ್ಮ್ಯಾನೇಜ್ಮೆಂಟ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್. ಒನ್ಸ್ ಫೈನಾನ್ಷಿಯಲ್ ಸಿಸ್ಟಮ್ ಮಿಸ್ಮ್ಯಾನೇಜ್ಮೆಂಟ್ ಆಗ್ತದೆ, ನಮ್ಮ ಎಜುಕೇಷನ್, ಇಟ್ ಈಸ್ ಎ ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಇಟ್ ಈಸ್ ನಾಟ್ ಎನಿ ಅದರ್ ಬಿಸ್ನೆಸ್ ಸೆಂಟರ್ ಆರ್ ಎನಿಥಿಂಗ್, ಇಟ್ ಈಸ್ ಎ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಸೊ ಆ ಎಜುಕೇಷನ್ ಡಿಸಿಪ್ಲಿನ್ ಇರಲಿಲ್ಲ ಅಂದರೆ ಎಜುಕೇಷನ್ ಮಟ್ಟ ನಮಗೆ ಕೊಡಲಿಕ್ಕೆ ಆಗೋಂಗಿಲ್ಲ. ಸೊ ದೇರ್ ಈಸ್ ಅ ಲ್ಯಾಕ್ ಆಫ್ ಡಿಸಿಪ್ಲಿನ್ ಅವರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಇದನ್ನು ಸರಿಪಡಿಸಬೇಕಾಗಿದೆ. ಅದೇ ರೀತಿ ಹೆಲ್ತ್ ಸೆಕ್ಟರಲ್ಲಿ, ಹೆಲ್ತ್ನಲ್ಲಿ ನಮಗೆ ಒಂದು ದೊಡ್ಡ 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 ಸವಾಲಾಗಿ ನಿಂತಿದೆ. ಈ ಸವಾಲು ನಾನು ಒಬ್ಬ ವೈದ್ಯನಾಗಿ
ಈ ಹೆಲ್ತ್ ಸೆಕ್ಟರ್ನ ರಿಫಾರ್ಮ್ ಮಾಡಲಿಲ್ಲ ಅಂದರೆ ನನ್ನ ಏನು ನಾನು ನನ್ನ ಜೀವನದಲ್ಲಿ ವೈದ್ಯನಾಗಿ ಏನು ನಾನು ಈ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯಲ್ಲಿ ಮಾಡಿ ತೋರಿಸಿದ್ದೀನಿ, ನಾನು ಒಬ್ಬ ಅಧ್ಯಕ್ಷನಾಗಿ ಈ ಕೆಲಸ ನಾನು ಮಾಡಲಿಲ್ಲ ಅಂದರೆ ನಾನು ನನ್ನ ಜೀವನನೇ ಸಾಮರ್ಥ್ಯ ಇಲ್ಲ ಅಂತ ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. ಇದಕ್ಕೆ ವಿ ಟುಗೆದರ್ ವಿಲ್ ಡೆಫಿನೆಟ್ಲಿ ಡೂ ರಿಫಾರ್ಮೇಷನ್ ಇನ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್. ಮುಂದೆ ಟೆಕ್ನಿಕಲಿ ಟೆಕ್ನಾಲಜಿಕಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ನಮ್ಮ ಹತ್ರ ಬಹಳ ಪ್ರಾಬ್ಲಮ್ ಆಗಿವೆ. ಸ್ಟಾರ್ಟ್ಅಪ್ಸ್ ಇಲ್ಲ, ಕ್ಯಾಂಪಸ್ ಇಂಟರ್ವ್ಯೂಸ್ ಇಲ್ಲ. ನಮ್ಮ ಬಿ ಡಿ ಎ ಕಾಲೇಜ್ ಯಾವ ಮಟ್ಟಕ್ಕೆ ಇರಬೇಕಾಗಿತ್ತು, ಇವತ್ತು ಆ ಮಟ್ಟಕ್ಕೆ ನಮ್ಮ ಬಿ ಡಿ ಎ ಕಾಲೇಜ್ ಇಲ್ಲ. ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇನ್ನೊಂದು ಅಂದರೆ ಇನ್ನೊಂದು ಬಹಳ 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 ಮುಖ್ಯವಾದ ವಿಚಾರ, ನಾವು ನನ್ನನ್ನೇ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಂಸ್ಥೆಯನ್ನು ಬೀದಿಗೆ ತರ್ತಾ ಇದ್ದೀವಿ. ವಿ ಆರ್ ಡ್ರ್ಯಾಗಿಂಗ್ ದಿ ಇಂಟರ್ನಲ್ ಮ್ಯಾಟರ್ಸ್ ಆಫ್ ದ ಸೊಸೈಟಿ ಟು ದ ಸೋಷಿಯಲ್ ಮೀಡಿಯಾಸ್ ಅಂಡ್ ನ್ಯೂಸ್. ಹಿರಿಯರೇ ಕಿರಿಯರೇ, ನಾನು ಒಂದು ಮರ್ಯಾದೆಯಿಂದ ಇವತ್ತು ನಿಮ್ಮ ಮುಂದೆ ಕೇಳಬೇಕಾದಂಥ ಒಂದು ವಿಷಯ ಇದೆ, ಇದು ಎಷ್ಟರ ಮಟ್ಟಿಗೆ ಸತ್ಯ, ನಾವು ಮಾಡುತ್ತಿರುವಂಥ ಈ ಕೆಲಸ ಎಷ್ಟರ ಮಟ್ಟಿಗೆ ಸತ್ಯ. ಇದು ಒಂದು ನಮ್ಮ ಮನೆ, ನಮಗೆ ಒಂದು ಜೀವನ ಕೊಟ್ಟಿರುವಂಥ ಒಂದು ಸಂಸ್ಥೆ, ಆ ಸಂಸ್ಥೆಯನ್ನು ನಾವು ಬೀದಿಗೆ ತರ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ, ಇದು ಆಗಬಾರ್ದು. ನಿಮಗೂ ಗೊತ್ತು ಇದು ಆಗಬಾರ್ದು, ನಮಗೂ ಗೊತ್ತು ಇದು ಆಗಬಾರ್ದು. ಇದಕ್ಕೆ ನಾವು ಕಡಿವಾಣ ಹಾಕೇಬೇಕಾಗಿದೆ. ನಾವು ನೀವು ಕಲಿತು ಇದಕ್ಕೆ ಕಡಿವಾಣ ನಾವು ಹಾಕೇಬೇಕಾಗತಕ್ಕಂತ ಒಂದು ಸಂದರ್ಭ ಬಂದಿದೆ. ಇದು ನಿಮ್ಮ. ಬಳಿಕ ಮಾತನಾಡಿದ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ನಿತಿನ್ ಬಿ ಜವಳಿ ಅವರು, ಇದು ಕೇವಲ ಪ್ರಣಾಳಿಕೆ ಅಲ್ಲ, ನಮ್ಮ ಸಂಸ್ಥೆಯ ಭವಿಷ್ಯ. ಸಂಸ್ಥೆ ಯಾವ ಮಟ್ಟದಲ್ಲಿ ಇರಬೇಕಿತ್ತು ಆ ಮಟ್ಟದಲ್ಲಿ ಇಲ್ಲ. ಆರ್ಥಿಕ ಭದ್ರತೆ, ಸದಸ್ಯರ ಶ್ರೇಯಾಭಿವೃದ್ಧಿ, ಒಂದು ಸಂಸ್ಥೆ ಒಬ್ಬ ಸಿಬ್ಬಂದಿ ಒಂದು ವೇತನವೇ ನಮ್ಮ ಪ್ರಮುಖ ಉದ್ದೇಶ ಎಂದರು. ಸಿಂಪಲ್ ಇದೆ, ಗವರ್ನಮೆಂಟ್ ಒಂದು ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದು ಅದರಲ್ಲಿ ನಾವು ಪರ್ಮಿಷನ್ ತೊಗೊಂಡ್ರೆ ಈ ಕ್ಯಾನ್ ಇಂಪ್ಲಿಮೆಂಟ್ ನಾವು ಈ ಸಿಸ್ಟಮ್. ಅದಕ್ಕೆ ಕೋರ್ಟ್ ಕೇಸ್ ಹಾಕೋದು ಸಿಕ್ಕಾಪಟ್ಟೆ ಜನ ಬರ್ತಾರೆ, ಅದು ಪರವಾಗಿಲ್ಲ. ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿ ಜನರಲ್ ಓಪನಿಂಗ್ ಆಫ್ ದ ಮೆಂಬರ್ಶಿಪ್. ಮೆಂಬರ್ಶಿಪ್ಸ್ ಆರ್ ಆಲ್ವೇಸ್ ಓಪನ್, ಬಟ್ ದಿಸ್ ಇಸ್ ಅಬೌಟ್ ಆ್ಯಡಿಂಗ್ ಅ ನಾಮಿನಿ ಟು ಎಕ್ಸಿಸ್ಟಿಂಗ್ ಆಸ್ ವೆಲ್ ಆಸ್ ಫ್ಯೂಚರ್ ಮೆಂಬರ್ಸ್. ದಿಸ್ ಇಸ್ ಸಮಥಿಂಗ್ ವಿ ವಿಲ್ ಡೆಫಿನೆಟ್ಲಿ investigate and take it upon top priority when we come into power, if we give us a chance. ಇದಾದ್ಮೇಲೆ ನಾನು ಹೇಳೋದು ಭಯಪಡಿಸ್ತೇನಂದ್ರೆ, ನಾವೀಗ 2012 ಇಂದ ಪ್ಲಸ್ ಒನ್ ಮೆಂಬರ್ಸ್ ಬಂದಿದ್ದೀವಿ. ಪ್ಲಸ್ ಒನ್ ಅಂತಿರೋ ಏನು ಅಡಿಷನಲ್ ಮೆಂಬರ್ಸ್ ಅಂತಿರೋ ಗೊತ್ತಿಲ್ಲ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರೇ ಇದ್ದೀವಿ. ಆ ಬಂದ ತಕ್ಷಣ ನಮ್ದು ಏನೇನೋ ಕನಸಿತ್ತು, ಅರ್ಧ ಜನರಿಗಾದರೂ ಇದರ ಸೊಸೈಟಿ ಹಿಸ್ಟ್ರಿ ತಿಳಲಿಕ್ಕೆ ಭಾಳ ಟೈಮ್ ಆಗಿದೆ, ಈಗ ಮುಂದೆ ಹೇಗೆ ನಡೀತಾ ಇದೆ ಅಂತ ಭಾಳ ತಪ್ಪು ದಾರಿ ಕಲಿಸ್ಕೊಟ್ಟಿದ್ದಾರೆ. ಏನು ಬಲ್ಲಕ್ರೆಡ್ಡಿಯವ್ರ ಕಾಲದಲ್ಲಿ, ನಮ್ಮ ಅಪ್ಪೋರ್ ಕಾಲದಲ್ಲಿ ಏನು ಎದೆ ಮುಂದೆ ಮಾಡಿ ನಡೆಸ್ತಾ ಇದ್ದ ಈ ಸೊಸೈಟಿ ಈಗ ಕುಂಟ್ಕೊಂಡು ಕುಂಟ್ಕೊಂಡು ಬರಂಗೆ ನಮಗೆ ಕಾಣಿಸ್ತಾ ಇದೆ. ನಾವು ಹೇಳೋದು ಏನಿಲ್ಲ, ಏನೇನು ಅಧ್ಯಕ್ಷರು ಪ್ರಾಮಿಸ್ ಮಾಡಿದ್ದಾರೆ ಹಿಂದ್ಗಡೆ ನಿಂತು, ಇದು ಮೊದಲು ಏನಿತ್ತು ಅದೇ ದಾರಿ ತರುವಂಥ ಕೆಲಸ ಮಾಡ್ತೀವಿ. ಅದು ಒಂದೇ ಆಣಿ ನನಗೆ, ಅದು ಬಿಟ್ಟರೆ ಜಾಸ್ತಿ ಏನು ಆಣಿ ಪ್ರಮಾಣ ಮಾಡಲ್ಲ. ಏನಾರ ಆದ್ರೂ ಡೈರೆಕ್ಟ್ಲಿ ನೀವು ನಮಗೆ ಫೋನ್ ಮಾಡಿ ಯಾವ ಕೆಲಸ ಮಾಡಿಲ್ಲ ಅಂತ ನಮಗೆ ಕೇಳ್ಬೋದು. ಅದಕ್ಕೆ ಏನಾಗುತ್ತೆ ಏನು ಮಾಡೋದಿಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮಗೇನಿದೆ ಅಂತ ಹೇಳ್ತೀವಿ. ಅಷ್ಟೇ ನಮ್ಮ ಪ್ರಮಾಣ. ಎಲ್ಲರಿಗೂ ಬಂದಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಎಷ್ಟಿಗೆ ಮುಗಿಯಿತು ನಮ್ಮ ಹಿಂಗೆಲ್ಲ ಮಾಡ್ಕೊಂಡು ಹಿಂಗೆಲ್ಲ ಕೂತು ನನ್ನ ಹೆಸರು ಕೂತು ಅದು ಕಾರಣ ಎಲ್ಲರೂ ಹೆಸರು ಓದ್ಕೋಬೇಕು. ಯಾರು ಟೈಮ್ ಹಾಳು ಮಾಡ್ತೀನಿ ಮನೆ, ನಿಮ್ಮ ಟೈಮ್ ಹಾಳು ಮಾಡ್ಕೋರಿ, ನೀವು ಕೂತವ್ರ ಟೈಮ್ ಹಾಳು ಮಾಡ್ತಾರೆ. ಹಾಗೆ ಹೆಚ್ಚಿಗೆ ಹೇಳ ಅಂತ ಒಂದು ಈ ಸಂಸ್ಥೆ ಅಧ್ಯಕ್ಷ ಆಗೋದು ಅಧ್ಯಕ್ಷ ಆಗೋದು
ಜೋಳ ಮಾತಲ್ಲ, ನೀವು ಹಾಕಿದ್ರೆ ಯಾರು ಹಾಕಿಲ್ಲ ಬರ್ತಾರೆ ಏನ್ ಮಾಡ್ತಾರೆ? ಭಾಷೆಯನ್ನು ಮಾಡಿ ಮಾಡಿದ್ರೆ ನಾವು ಓಟಿಂಗಲ್ಲಿ ಬಂದ್ರಲ್ಲ ಅವ್ರಿಗೆ ಭಾಷಣ ಓಟ್ ಹಾಕೋದ್ರಿಗೆ ನೆನಪು ಬರಲಿಲ್ಲ ಅಂದ್ರೆ ಏನು? ಅದಕ್ಕೆ ಕ್ರಮೇ ಮಾತಾಡಿದ್ರೆ ಬರ್ತದ ಬಹಳ ಬದುಕಾಡ್ತದೆ. ಇಷ್ಟು ಕಷ್ಟ ಅಲ್ಲ, ಇಷ್ಟು ದೊಡ್ಡ ಸಂಸ್ಥೆ ಬೆಳೆಸ್ಬೇಕು, ಉಳಿಸ್ಕೋಬೇಕು. ಫೆಸಿಲಿಟಿ ಇದೆ, ಇಷ್ಟೆಲ್ಲ ಅನುಕೂಲ ಇದೆ ಅಂತ ಒಬ್ಬರ ಸದಸ್ಯರಲ್ಲಿ ಆ ಖುಷಿ ಆ ಒಂದು ಭರವಸೆಯನ್ನ ಕಣ್ಣಲ್ಲಿ ಕಾಣಿಸಿಲ್ಲ. ಇದೇ ನೋವಿನಿಂದ ನಾನು ಪಿ ಎಚ್ ಡಿ ಮಾಡಿದ್ಮೇಲೆ ಪ್ರೊಫೆಸರ್ ಆದ್ಮೇಲೆ ರಿಸೈನ್ ಮಾಡಿದೆ. ಸೋಷಿಯಲ್ ಸರ್ವಿಸಸ್ 15 ವರ್ಷ ಇದ್ದೀನಿ. ಐ ಆಮ್ ಎ ಸ್ಪೋಕ್ಸ್ ಪರ್ಸನ್ ಫ್ರಮ್ BJP. ಸರ್ವಿಸ್ ಮಾಡೋಕ್ಕೆ ಬಹಳಷ್ಟು ಪ್ಲಾಟ್ಫಾರ್ಮ್ ಇದೆ, ಬಟ್ ನಾನು ಕಣ್ಣೆದ್ರೆ ನನ್ನ ಸೊಸೈಟಿಗೆ ಕೌಂಟ್ ಬೀಳ್ತಾ ಇರೋದು. ನನ್ನ ಕಣ್ಣಲ್ಲಿ ನಿಜವಾಗ್ಲೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ನಾಳೆ ನಮ್ಮ ಮಕ್ಕಳು ಏನಪ್ಪ ನೀವು ಸೊಸೈಟಿಗೆ ಏನು ಕೆಲಸ ಮಾಡಿದ್ದೀರಾ, ನೀವು ಈ ಸೊಸೈಟಿನ ಈ ಪರಿಸ್ಥಿತಿಯನ್ನು ನಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೇಳಿದ್ರೆ ನಾವು ಅದಕ್ಕೆ ಏನು ಆನ್ಸರ್ ಮಾಡ್ತೀನಿ ಅಂತ ಒಂದು ನೋವಿಂದ ಆ ಪರಿಸ್ಥಿತಿ ನಮಗೆ ಬರಬೇಡ. ಇಟ್ ಈಸ್ ನೌ ಆರ್ ನೆವರ್ ಅಂತ ಅಂದ್ಕೊಂಡು ಟು ಚೇಂಜ್ ದ ಸಿಸ್ಟಮ್ ವಿ ಹ್ಯಾವ್ ಟು ಬಿ ಇನ್ ದ ಸಿಸ್ಟಮ್. ಇದು ಪಿತಾಮಹ ಭೀಷ್ಮರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಆ ಒಂದು ನೋವಿಂದ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಎಲೆಕ್ಷನ್ಗೆ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದೆ, ಧನ್ಯವಾದ. ಅದಕ್ಕೆ ಒಂದೇ ಪ್ರಶ್ನೆ ನಮಗೆ ಲಾಸ್ಟ್ ಮ್ಯಾನೇಜ್ಮೆಂಟ್ಗೆ, 116 crores ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅವರು. ಫಸ್ಟ್ ಟೈಮ್ ಯಾರು ಅಷ್ಟು 100 crore ಮೇಲೆ ಬ್ಯಾಂಕ್ ಅಲ್ಲಿ ಅಮೌಂಟ್ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಮೈ ಕ್ವಶನ್ ಇಸ್ ವೈ ದಿಸ್ ಅಮೌಂಟ್ ವಾಸ್ ನಾಟ್ ಗಿವನ್ ಟು ಮೈ ಎಂಪ್ಲಾಯೀಸ್ ಹೂ ಹ್ಯಾವ್ ವರ್ಕ್ಡ್ ಡೇ ಅಂಡ್ ನೈಟ್. ನನ್ನ ಪ್ರಶ್ನೆ ಅವ್ರಿಗೆ ಯಾಕೆ DA ಜಾಸ್ತಿ ಮಾಡಿಲ್ಲ ನೀವು? ನನ್ನ ಪ್ರಶ್ನೆ ಇಷ್ಟು ವರ್ಷ ಕೆಲಸ ಮಾಡ್ತೀರಾ ನಮ್ಮ ಡಾಕ್ಟರ್ಸ್, ಯಾಕೆ ನಮ್ಮ ಸಂಸ್ಥೆನ ಏಕಾಂಗಿ ಒಂದೇ ಸಲ ಬಿಟ್ಟು ಹೋದ್ರು? 35 ಡಾಕ್ಟರ್ಸ್ಗಿಂತ ಜಾಸ್ತಿ ಬಸವೇಶ್ವರ ಪ್ಯಾನೆಲ್ ಪ್ರಣಾಳಿಕೆಯನ್ನು ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ BJ ಜವಳಿ, ಡಾಕ್ಟರ್ ಸುಭಾಷ್ ಅವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಪ್ಯಾನೆಲ್ನ ಸರ್ವ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿಕ್ಷಣ ಪ್ರೇಮಿ, ಸಮಾಜ ಸೇವಕ ಹಾಗೂ ನ್ಯಾಯವಾದಿಗಳಾದ ಡಾಕ್ಟರ್ ಸುನೀಲ್ ಕುಮಾರ್ ವಂಟಿ ಅವರ 54ನೇ ಹುಟ್ಟುಹಬ್ಬದ ನಿಮಿತ್ತ ಆಯೋಜನೆ ಮಾಡಲಾಗಿದ್ದ ಉಪನ್ಯಾಸ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮಾತನಾಡಿದ ಅವರು, ಸಮಾಜ ಸೇವೆಗೆ ಮತ್ತೊಂದು ಹೆಸರೇ ಡಾಕ್ಟರ್ ಸುನೀಲ್ ಕುಮಾರ್ ವಂಟಿ ಅವರು. ನ್ಯಾಯವಾದಿಗಳಾಗಿ, ಸಮಾಜ ಸೇವಕರಾಗಿ ಅನೇಕ ಜನಪರ ಕೆಲಸಗಳನ್ನು ಮಾಡುವ ಮೂಲಕ ವಂಟಿ ಅವರು ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಬಂಧುಗಳೆಲ್ಲ ಬದುಕಿದ್ದಾರೆ, ಆದರೆ ಸಂಬಂಧಗಳೆಲ್ಲ ಸತ್ತು ಹೋಗಿವೆ ಅಂತ ಹೇಳಿ ನಮ್ಮ ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾರೆ. ಸಂಬಂಧಿಕರು ಎಲ್ಲರೂ ಬದುಕ್ಯಾರ, ಆದ್ರೆ ಸಂಬಂಧಗಳು ಸತ್ತು ಹೋಗ್ಯಾವ. ಈ ಕಾರಣರು ಯಾರು? ಅದಕ್ಕೆ ನಾವೇ ಕಾರಣ. ಹಿಂದೆ ಇಂಥ ಈ ರೀತಿಯ ಹುಟ್ಟುಹಬ್ಬ ಆಗಲಿ,
ಯುಗಾದಿ ಆಗಲಿ, ದೀಪಾವಳಿ ಆಗಲಿ, ಹೋಳಿ ಹುಣ್ಣಿಮೆ ಆಗಲಿ, ಇವೆಲ್ಲ ಹಬ್ಬಗಳು, ಸಂಸ್ಕೃತಿ, ಉಪ ಸಂಸ್ಕೃತಿಗಳು, ಇವೆಲ್ಲವುಗಳು ನಮ್ಮ ಹೃದಯಗಳನ್ನು, ಮನಸ್ಸುಗಳನ್ನು ಒಂದು ಕಡೆಗೆ ಸೇರೋದಕ್ಕೆ, ಮನುಷ್ಯ ಒಂದು ಕಡೆಗೆ ಸೇರಿಬಿಟ್ಟು ಅನೇಕ ಸಮಸ್ಯೆಗಳ ಬಗ್ಗೆ ಹರಿತಾವೆ. ಗಂಡ ಹೆಂಡತಿನೂ ನಿತ್ಯ ಮಾತಾಡಿಬಿಟ್ರೆ ಎಷ್ಟೋ ಸಮಸ್ಯೆಗಳ ಬಗ್ಗೆ ಹರಿತಾವೆ ಅಂತ ನಮ್ಮಲ್ಲಿ ಸಾಮಾಜಿಕ ತಜ್ಞರು ಹೇಳ್ತಾರೆ. ಅದಕ್ಕೆ ನಮ್ಮ ಬೀಚಿಯವರು ಒಂದು ಕಡೆಗೆ ಪುಸ್ತಕದಲ್ಲಿ ಬರೆದಾರೆ, ನಮ್ಮ ಮಂದಿ ಹೆಂಗದ ಅಂತಂದ್ರೆ, ಯಾವನೋ ಒಬ್ಬ ವಿಜ್ಞಾನಿ ಹೇಳಿದ್ನು, ದಿನನಿತ್ಯ ಹೆಂಡತಿಯ ಜೊತೆಗೆ ನಗುತ್ತಾ ಮಾತನಾಡಿದರೆ ಗಂಡನ ಮಾನಸಿಕ ರೋಗ ಕಡಿಮೆ ಆಗ್ತದೆ ಅಂತ ಒಬ್ಬ ವಿಜ್ಞಾನಿ ಸಂಶೋಧನೆಯಲ್ಲಿ ಹೇಳಿದ್ನು. ಅದನ್ನು ಬೀಚಿಯವ್ರ ಪುಸ್ತಕದಲ್ಲಿ ಬರೆದ್ರು. ಅದಕ್ಕೊಬ್ಬ ಗೆಳೆಯ ಪ್ರಶ್ನೆ ಕೇಳಿದಂತೆ, ಹೌದು, ಹೆಂಡತಿಯ ಜೊತೆಗೆ ನಿತ್ಯ ಒಂದು ಗಂಟೆ ಮಾತನಾಡಿದರೆ ಗಂಡನ ಮಾನಸಿಕ ರೋಗ ಕಡಿಮೆ ಆಗುತ್ತದೆ, ಕರೆಕ್ಟು. ಆದ್ರೆ ಆ ಸಂಶೋಧಕ ಹೇಳಿಲ್ಲಲ್ಲ ಯಾರ ಹೆಂಡತಿಯ ಜೊತೆಗೆ ಮಾತನಾಡಬೇಕು ಅನ್ನೋದು ಹೇಳಿಲ್ಲ. ಇಂಥ ಮಂದಿ ಅದ್ರಿ ನಮ್ಮಲ್ಲಿ, ಖತರ್ನಾಕ್ ಮಂದಿ. ಅದಕ್ಕೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಬದುಕಬೇಕಾದ ಹಿನ್ನೆಲೆಯಲ್ಲಿ ನಮ್ಮ ಸಂಬಂಧಗಳು, ನಾನು ಅನೇಕ ಕಡೆಗೆ ಹೇಳ್ತೀನಿ ಮತ್ತೆ ನಾನೇ ಬರೆದ ಕವನ, ಹರಿದ ಹೃದಯಗಳನ್ನು ಹೊಲಿಯ ಬನ್ನಿರಿ ಎಂದು ಎಲ್ಲರನ್ನು ಆಹ್ವಾನಿಸಿದೆ. ಹರಿದ ಹೃದಯಗಳನ್ನು ಹೊಲಿಯ ಬನ್ನಿರಿ ಎಂದು ಎಲ್ಲರನ್ನು ಆಹ್ವಾನಿಸಿದೆ. ಎಲ್ಲರೂ ಬಂದರು, ಎಲ್ಲರ ಕೈಗಳಲ್ಲಿ ಕತ್ತರಿಗಳೇ ಇದ್ದವು, ಒಬ್ಬರೂ ತರಲಿಲ್ಲ ಸೂಜಿದಾರ. ಇವತ್ತು ಕತ್ತರಿ ಮಾರ್ಕ್ ಹೆಚ್ಚಾಗಿದೆ, ಸೂಜಿದಾರ ಸ್ವಲ್ಪ ನೋವು ಕೊಟ್ಟರು ನಮ್ಮ ಮನಸ್ಸುಗಳನ್ನು, ಹೃದಯಗಳನ್ನು, ಸಂಬಂಧಗಳನ್ನು ಹೊಲಿತವೆ. ಆ ಹೊಲಿಯುವ ಪ್ರಕ್ರಿಯೆ ಇವತ್ತು ನಾವು ಅದರಿಂದ ಹೊರಗೆ ಬಂದು ಬಿಟ್ಟಿದ್ದೇವೆ. ಇವತ್ತು ನಾನು ಸುನೀರ್ ಒಂಟಿಯವರು ಇದಕ್ಕೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬಿಟ್ಟು ಬಂದಿದ್ದೀನಿ. ಆತ ನನ್ನ ಸಂಪತ್ತು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು, ಇಬ್ಬರು ಸಂಪತ್ತು ನಮ್ಮ ಸುನೀಲ್ ಕುಮಾರ್ ಒಬ್ಬತ್ ನನ್ನ ವಿದ್ಯಾರ್ಥಿ, ಆ ಕಡೆಗೆ ಆ ವಿಜಯ ಕುಮಾರ್ ಗೋತಿ ಒಬ್ಬತ್ತ ನಮ್ಮ ವಿದ್ಯಾರ್ಥಿ. ಇವರು ನಮ್ಮ ಹೆಸರು ತರೋರು ಇವರು. ಇವು ವಿದ್ಯಾರ್ಥಿಗಳು ಏನಂದ್ರೆ ಈ ಹೆಸರು ನಮ್ಮದು ತರ್ತಾರೆ, ಕೆಡಿಸ್ತಾರೆ, ಎರಡೂ ಮಾಡ್ತಾರೆ. ಆದ್ರೆ ಹೆಸರು ತರುವಂತ ಶಿಷ್ಯರನ್ನು ಪಡೆಯೋದಕ್ಕೆ ನಮ್ಮ ಪುಣ್ಯ ಇರಬೇಕು. ಅಂತ ಪುಣ್ಯ ಅದು ನಂದಾಗಿದೆ ಅನ್ನೋದಕ್ಕೆ ಇವತ್ತು ಸುನೀಲ್ ಕುಮಾರ್ ಒಂಟಿ ನಮಗೆ ಸಾಕ್ಷಿಯಾಗಿದ್ದಾನೆ. ಬಳಿಕ ಸೇವೆಯಿಂದ ವ್ಯಕ್ತಿತ್ವ ನಿರ್ಮಾಣ ಎಂಬ ವಿಚಾರದ ಕುರಿತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾದ ಡಾಕ್ಟರ್ ರಮೇಶ್ ಲಂಡನ್ಕರ್ ಅವರು ಉಪನ್ಯಾಸ ನೀಡಿ ಮಾತನಾಡಿದರು. ಜನಸೇವೆಯಿಂದ ಸಮಾಜ ನಮ್ಮನ್ನು ಗುರುತಿಸುತ್ತದೆ ಎಂದು ಹೇಳಿದರು. ವ್ಯಕ್ತಿಯ ನಿರ್ಮಾಣ ಯಾವ ಸೇವೆ? ಸೇವೆಯಲ್ಲಿ ಸಮಾಜ ಸೇವೆ ಇದೆ, ವೈಯಕ್ತಿಕ ಸೇವೆ ಇದೆ, ಸರ್ಕಾರಿ ಸೇವೆಗಳಿವೆ. ನಾವು ಮಾಡ್ತಕ್ಕಂಥ ಬದುಕಿಗಾಗಿ ಕಟ್ಟಿಕೊಳ್ಳುವಂಥ ಸೇವೆ ಅದು ನಮ್ಮ ಜೀವನೋಪಾಯಕ್ಕೆ ಮಾಡ್ತಕ್ಕಂಥ ಸೇವೆ. ಇನ್ನು ನಮ್ಮನ್ನೇ ನಾವು ಅರ್ಪಿಸಿಕೊಂಡು ಮನುಕುಲದ ಉದ್ಧಾರಕ್ಕಾಗಿ ಮಾಡುವಂಥ ಸೇವೆ ಸಮಾಜ ಸೇವೆ. ಹಾಗಾಗಿ ಒಂದು ರೀತಿಯಲ್ಲಿ ಸಮಾಜ ಸೇವೆನೇ ವ್ಯಕ್ತಿಯನ್ನ ನಿರ್ಮಾಣ ಮಾಡುತ್ತೋ, ಅಥವಾ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣಗಳು ಸಮಾಜವನ್ನು ನಿರ್ಮಾಣ ಮಾಡುತ್ತೋ. ನನ್ನ ಅನಿಸಿಕೆಯಲ್ಲಿ ವ್ಯಕ್ತಿಯಲ್ಲಿ ಇರತಕ್ಕಂಥ ಗುಣಗಳು ಸಮಾಜವನ್ನು ನಿರ್ಮಾಣ ಮಾಡ್ತವೆ. ಹಾಗಾಗಿ ವ್ಯಕ್ತಿಯ ಚಿಂತನೆ ಬಹಳ ದೊಡ್ಡದು, ವ್ಯಕ್ತಿಯ ಚಿಂತನೆ ಬಹಳ ದೊಡ್ಡದು. ವ್ಯಕ್ತಿ ಯಾವ ರೀತಿ ಚಿಂತನೆ ಮಾಡ್ತಾನೆ ಆ ರೀತಿ ಬದುಕನ್ನ ಕಟ್ಕೋತಾನೆ, ತನ್ನ ಚಿಂತನೆಗೆ ಅನುಗುಣವಾಗಿ ಬದುಕನ್ನು ಕಟ್ಕೋತಾನೆ. ಸ್ವಾರ್ಥಕ್ಕಾಗಿ ಚಿಂತನೆ ಇದ್ರೆ ಸ್ವಾರ್ಥದ ಬದುಕು ಕಟ್ಕೋತಾನೆ, ಸಾಮಾಜಿಕ ಚಿಂತನೆ ಇದ್ರೆ ಸಾಮಾಜಿಕವಾದ ಬದುಕನ್ನು ಕಟ್ಕೋತಾನೆ. ಸೋ ನಾವೆಲ್ಲರೂ ಸಾಮಾನ್ಯ ಮನುಷ್ಯರು, ಸ್ವಾರ್ಥಕ್ಕಾಗಿ ಬದುಕನ್ನು ಕಟ್ಕೋತೀವಿ. ಆದರೆ ಸಮಾಜದ ನಿರ್ಮಾಣಕ್ಕಾಗಿ ಅಥವಾ ಸಮಾಜದ ತಿದ್ದುವಿಕೆಗಾಗಿ ಏನು ಬದುಕು ಕಟ್ಕೋತಾರೋ ಅವರು ವ್ಯಕ್ತಿಗಳಲ್ಲ, ಶಕ್ತಿಗಳು. ಅಂತಹ ಮಹಾನ್ ಶಕ್ತಿಗಳು ನಮ್ಮ ದೇಶದಲ್ಲಿ ಸಾಕಷ್ಟು ಜನರನ್ನ ನಾವು ಹುಡುಕಬಹುದು. ಮೊದಲನೇದಾಗಿ ಭಾರತ ದೇಶದಲ್ಲಿ ಸಮಾಜ ಸುಧಾರಕರಾಗಿ ಹೊರಹೊಮ್ಮಿದವರು ಅಂತಂದ್ರೆ ಗೌತಮ ಬುದ್ಧರು. ಯಾರು ಸಮಾಜಕ್ಕಾಗಿ ಬದುಕಿದ್ದಾರೋ ಅವರೆಲ್ಲರನ್ನ ತಗೊಳ್ರಿ ನೀವು, ಅವರು ಮನೆಯನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ. ಯಾರು ಎಲ್ಲವನ್ನು ತ್ಯಜಿಸಿ ಸಮಾಜ ನಿರ್ಮಾಣಕ್ಕಾಗಿನೇ ಹೊರಗೆ ಬಂದಿದ್ದಾರೆ, ಗೌತಮ ಬುದ್ಧರನ್ನು ತಗೊಳ್ರಿ, ಬಸವಣ್ಣನವರನ್ನು ತಗೊಳ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತಗೊಳ್ರಿ, ಸ್ವಾಮಿ ವಿವೇಕಾನಂದ ಅವರನ್ನು ತಗೊಳ್ರಿ. ಎಲ್ಲರೂ ಕೂಡ ತಮ್ಮ ವೈಯಕ್ತಿಕ ಬದುಕನ್ನ ತ್ಯಾಗ ಮಾಡಿ
ಸಮಾಜಕ್ಕೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿದ್ದಾರೆ. ತದನಂತರ ಮಾತನಾಡಿದ ಸುಜಯ ಎಜುಕೇಶನ್ ಸೊಸೈಟಿ ಅಧ್ಯಕ್ಷರಾದ ಸುನಿಲ್ ಕುಮಾರ್ ವಂಟಿ ಅವರು ಸತ್ಕಾರ ಸ್ವೀಕರಿಸಿ ಮಾತನಾಡಿ, ಸುಜಯ ಎಜುಕೇಶನ್ ಸೊಸೈಟಿ ಅಂತರಂಗ ಸೇವಾ ಸಾಂಸ್ಕೃತಿಕ ಸೇವಾ ಸಮಿತಿ, ಡಾಕ್ಟರ್ ರಾಜ್ಕುಮಾರ್ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಲಾ ಸಂಘ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆಯ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಏಕೆಂದರೆ ಸಮಾಜ ಅಂದಾಗ ನಾವು ಜಾತಿಯನ್ನು ಒಂದು ಕಡೆ ಪ್ರೀತಿಯಿಂದ ಹಾಕೋತೇವೆ. ಎಂಥ ಸಮಾಜ ಆಗ್ಬೇಕಂತ ಹೇಳಿ ಯಾವತ್ತಿಗೂ ನಾವು ಯಾರೂ ಚಿಂತನೆ ಮಾಡೇ ಇಲ್ಲ, ಮಾಡಿದವರು ನಮ್ಮ ಮಧ್ಯದಲ್ಲಿಲ್ಲ. ಯಾಕೆಂದರೆ ಇವತ್ತು ಈ ಭೂಮಿ ಮೇಲೆ ಗೌತಮ್ ಬುದ್ಧವರಾಗಿರ್ಬೋದು, ಅಣ್ಣ ಬಸವಣ್ಣನಾಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಇವರನ್ನು ಒಳಗೊಂಡು ಅನೇಕ ಮಹನೀಯರು ಇವತ್ತಿಗೂ ಈ ಭೂಮಿ ಮೇಲೆ ಜೀವಂತವಾಗಿದ್ದಾರೆ. ಹೇಗೆ ಜೀವಂತ ಅಂದರೆ ಅವರನ್ನು ನಾವು ಫಿಸಿಕಲಾಗಿ ನೋಡೋದಕ್ಕೆ ಆಗಲ್ಲ. ಅವರ ತತ್ವ ವಿಚಾರಗಳನ್ನು ನಡೆನುಡಿಗಳನ್ನು ಇವತ್ತಿಗೂ ನಮ್ಮ ಕಣ್ಣು ಮತ್ತು ಕಿವಿನ ಮಧ್ಯಭಾಗದಲ್ಲಿ ತಿರುಗ್ತಾನೆ ಇರ್ತವೆ. ಆದರೂ ನಾವು ಅವನ್ನು ಕಿವಿಯಲ್ಲಿ ಹಾಕಲಾರದೆ ಕಣ್ಣಿಂದ ನೋಡಲಾರ್ದೇ ನಮ್ಮದೇ ಆದಂಥ ಒಂದು ದುರಾಸೆಯಿಂದ ಬದುಕುವ ದಾರಿಯಲ್ಲಿ ಸಾಗ್ತಿದ್ದೇವೆ. ಇದಕ್ಕೆ ದುರಂತ ಏನಂದರೆ ನಮ್ಮ ಬೆಳವಣಿಗೆಯನ್ನು ಕುಂಠಿತವಾಗ್ತದೆ. ಇವತ್ತು ಸರ್ಗಳು ನಮ್ಮ ಗುರುಗಳು ಹೇಳಿದರು ಸಾಕಷ್ಟು ವಿಷಯಗಳನ್ನು. ಆ ವಿಷಯಗಳಲ್ಲಿ ಒಂದನ್ನು ಕೂಡ ನಾವು ಪರಿಪಾಲಿಸಬೇಕು. ನಂದೊಂದು ಚಟ ಅದು ಏನು ಸೃಷ್ಟಿಕರ್ತ ನನಗೆ ಹಿಂಗೆ ಆಗ್ತಾನೆ ಗೊತ್ತಿಲ್ಲ. ಆದರೂ ಯಾಕಂದರೆ ಯಾವ ನನಗೆ ಎತ್ತರು ತಂದೆ ತಾಯಿ, ಆ ತಂದೆ ತಾಯಿ ಶಾಲಿ ಕಲ್ತಿರಲಿಲ್ಲಂದ್ರೂ ಒಳ್ಳೆಯ ಸಂಸ್ಕಾರನ ಕಲಿಸಿದ್ರೆ ಮತ್ತು ಅದನ್ನು ಬಿಟ್ಟ ಮೇಲೆ ಶಾಲೆಯಿಂದ ನಮ್ಮ ತಾಯಿ ಇಲ್ಲೇ ಜಗತ್ತಲ್ಲಿ ಹಿರೋಳಿಕರಂದು ಒಮ್ಮ ಫ್ಯಾಮ್ಲಿ ಇತ್ತು, ಬ್ರಾಹ್ಮಣ ಫ್ಯಾಮ್ಲಿ. ಆ ಮನೆಯ ಮುಂದೆ ನಮ್ಮ ತಾಯಿ ಪೌರ ಕಾರ್ಮಿಕರ ಆಗಿರುವಂಥ ಅಲ್ಲಿ ಕಸ ಗುಡಿಸ್ತಿದ್ರು. ಆ ಮನೆಯಲ್ಲಿ ಇರುವಂಥ ಹಿರೋಳಿಕರ್ ಸರ್ ಅವರು ನಿಮ್ಮ ಮಗನಿಗೆ ನಮ್ಮ ಮನೆಯಲ್ಲಿ ತಂದು ಬಿಡು ಅಂದಾಗ ಅವ್ರ ಮನೆಯಲ್ಲಿ ಮೂರು ಜನ ಹೆಣ್ಮಕ್ಕಳು, ಇಬ್ಬರು ಗಂಡು ಮಕ್ಕಳ ಜೊತೆಗೆ ನನಗೊಬ್ಬ ಗಂಡು ಮಗ ಅಂತ ತಿಳ್ಕೊಂಡು ಒಳ್ಳೆಯ ಸಂಸ್ಕಾರ ನೀಡಿ ಈ ಸಮಾಜದಲ್ಲಿ ನಾನು ಹೆಂಗಿರಬೇಕು ಎಂಬ ವಿಚಾರಗಳನ್ನು ಇವತ್ತು ನನಗೆ ಕಲಿಸ್ಕೊಟ್ಟಾರ. ಆ ಕಲಿಕೆಯ ವತಿಯಿಂದ ನನ್ನ ತಂದೆ ತಾಯಿ ಮತ್ತು ಅವರ ಆ ಕುಟುಂಬದ ಒಂದು ಶಕ್ತಿಯಿಂದ ಇವತ್ತು ನಿಮ್ಮೆಲ್ಲರ ಪ್ರೀತಿ ಮಾಡೋಕ್ಕಂಥ ಅವಕಾಶ ನನಗೆ ಒದಗಿಸ್ಕೊಟ್ಟಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದರ ಜೊತೆಗಾಗಿ ನಾನು ಬದುಕಿನ ಚಂದ ಬದುಕಬೇಕು, ನನ್ನ ಜೀವನ ಹೇಗಿರಬೇಕಂದ್ರೆ ಹುಟ್ಟಿದ ಮೇಲೆ ಮುಂಚೆ ಸಾಯೇ ಸಾಯ್ತಾನೆ ಸರ್ ಹೇಳಿದ್ರು ಅದು ವಿಷಯಗಳನ್ನು. ಮಧ್ಯದ ಜೀವಂತದ ಅವಧಿಯಲ್ಲಿ ನಾವೇನು ಕಾಣಬೇಕಂದ್ರೆ ಅವು ವಿಷಯಗಳೇನಂದ್ರೆ ಅವು ನಮ್ಮ ಮನಸ್ಸಿನಿಂದ ನಾವು ಬರಬೇಕು. ಸಮಾರಂಭದಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಗುಪ್ತಲಿಂಗ ಪಾಟೀಲ್, ಉಪನ್ಯಾಸಕರಾದ ಡಾಕ್ಟರ್ ಗೀತಾ ಪಾಟೀಲ್, ಡಾಕ್ಟರ್ ವಿಜಯಕುಮಾರ್ ಗೋತಿಗಿ, ಸವಿತಾ ಹಣಮಂತ್ ವಂಟಿ, ಜಯಶ್ರೀ ವಂಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮುರುಘರಾಜೇಂದ್ರ ಸ್ವಾಮೀಜಿ ಕಾಲೇಜಿನಲ್ಲಿ ಉಚಿತ ನೇತ್ರ ತಪಾಸಣೆ, ಶಾರದಾ ವಿವೇಕ ಕಾಲೇಜಿನ ವತಿಯಿಂದ ಹಲವು ಗಣ್ಯರಿಗೆ ಸನ್ಮಾನ. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು,
ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ರೇಷ್ಮಿ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಶ್ರೀ ಮುರುಘಾ ರಾಜೇಂದ್ರ ಸ್ವಾಮೀಜಿ ಬಿಎಡ್ ಹಾಗೂ ಎಂಎಡ್ ಕಾಲೇಜ್ನಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು. ದೃಷ್ಟಿ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಶಿಬಿರದಲ್ಲಿ ಅನೇಕರು ತಮ್ಮ ಕಣ್ಣುಗಳ ತಪಾಸಣೆ ಮಾಡಿಕೊಂಡರು. ಇಂದು ದಿನಾಂಕ 11 ಮಾರ್ಚ್ 2024 ಸೋಮವಾರರಂದು ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಬಿಎಡ್ ಮತ್ತು ಎಂಎಡ್ ಕಾಲೇಜ್ ಕಲಬುರಗಿ ಹಾಗೂ ದೃಷ್ಟಿ ಆಸ್ಪತ್ರೆ ಕಲಬುರಗಿ, ಕಣ್ಣಿನ ಆಸ್ಪತ್ರೆ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ರೇಷ್ಮೆ ಶಿಕ್ಷಣ ಸಂಸ್ಥೆಯ ರೇಷ್ಮೆ ಭವನದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 400 ವಿದ್ಯಾರ್ಥಿಗಳನ್ನು ಭಾಗಿಯಾಗಿದ್ದಾರೆ. 100 ಸಿಬ್ಬಂದಿ ವರ್ಗದವರು, ಬೋಧಕೇತರ ಮತ್ತು ಬೋಧಕ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ತಮ್ಮ ತಮ್ಮ ಕಣ್ಣಿನ ಸಮಸ್ಯೆಗಳು ಸ್ಥೂಲವಾಗಿ ಆ ಒಂದು ದೃಷ್ಟಿ ಆಸ್ಪತ್ರೆಯ ಮೇಡಮ್ ಅವರಾಗಿರ್ತಕ್ಕಂತಹ ಡಾಕ್ಟರ್ ರೆಡ್ಡಿ ಮೇಡಮ್ ಅವರು ಸಾಕಷ್ಟು ತನ್ನ ಒಂದು ಅನುಭವದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸದುಪಯೋಗಪಡಿಸಿಕೊಳ್ಳಲು ಸಹಕರಿಸಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಕಣ್ಣಿನ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದರೆ ಆ ದೃಷ್ಟಿ ಆಸ್ಪತ್ರೆಗೆ ಬಂದು 10-15% ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಕನ್ನಡಕ ಆಗಿರ್ಬೋದು ಒದಗಿಸಿಕೊಡುತ್ತೇವೆ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ರೇಷ್ಮಿ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿ ದೃಷ್ಟಿ ನೇತ್ರ ಚಿಕಿತ್ಸಾಲಯ ಕಲಬುರಗಿ ಅವರ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಶಿಬಿರದಲ್ಲಿ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಬಿಎಡ್ ಮತ್ತು ಎಂಇಡಿ ಶಿಕ್ಷಣ ಮಹಾವಿದ್ಯಾಲಯದ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಹಾಗೂ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ದು ಇದು ಒಂದು ನಮಗೆ ಸಂತೋಷದ ಅವಕಾಶ. ಈ ಕಾರ್ಯಕ್ರಮದಲ್ಲಿ ಉಚಿತವಾಗಿ ದೃಷ್ಟಿ ಆಸ್ಪತ್ರೆಯ ಸಿಬ್ಬಂದಿಗಳು ಉಚಿತವಾಗಿ ಎಲ್ಲರ ಕಣ್ಣಿನ ತಪಾಸಣೆ ಮಾಡುವುದರ ಮೂಲಕ ಅವರವರ ಕಣ್ಣಿಗೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ನೀಡುವುದು, ಕಣ್ಣಿಗೆ ಬೇಕಾಗಿರ್ತಕ್ಕಂಥ ರಕ್ಷ ಕವಚ ಎಂದೇ ನಾವು ಪರಿಗಣಿಸ್ತಕ್ಕಂಥ ಸ್ಪೆಕ್ಟ್ಗಳನ್ನು ಕೊಡುವುದು ಅಥವಾ ತುಂಬ ಗಂಭೀರವಾಗಿರ್ತಕ್ಕಂಥ ಕಣ್ಣಿನ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ತಪಾಸಣೆಯಲ್ಲಿ ಕಂಡು ಬಂದಾಗ ಸುಮಾರು 10-15% ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆ ನೀಡಿದ್ದಾರೆ. ಇದಕ್ಕಾಗಿ ನಮ್ಮ ರೇಷ್ಮೆ ಶಿಕ್ಷಣ ಸಂಸ್ಥೆಯ ಪರವಾಗಿ ನಮ್ಮ ಶ್ರೀ ಮುರುಘರಾಜ ಸ್ವಾಮೀಜಿ ಬಿಇಡಿ ಮತ್ತು ಎಂಇಡಿ ಶಿಕ್ಷಣ ಮಹಾವಿದ್ಯಾಲಯದ ಪರವಾಗಿ, ಕುಮಾರಿ ಶರಣೇಶ್ವರಿ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯದ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಆಡಳಿತದ ಪರವಾಗಿ ನಾನು ದೃಷ್ಟಿ ಆಸ್ಪತ್ರೆಗೆ ತುಂಬ ಧನ್ಯತೆಯನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮೆಲ್ಲರ ನೆಚ್ಚಿನ ಹಿರಿಯರು ಮಾತೃಸ್ವರೂಪಿಗಳಾಗಿರ್ತಕ್ಕಂಥ ಡಾಕ್ಟರ್ ಭಾರತೀಯನ್ ಮೇಡಮ್ ಅವರಿಗೂ ಹಾಗೂ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಯುವ ನಾಯಕರು ಶ್ರೀಯುತ ಶರದ್ ರೇಷ್ಮೆ ಸರ್ ಅವರಿಗೂ ಹಾಗೂ IQAC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಡಾಕ್ಟರ್ ಗೀತಾ RM ಮೇಡಮ್ ಅವರಿಗೂ, ಟ್ರಸ್ಟಿಗಳಾಗಿರ್ತಕ್ಕಂಥ ಕುಮಾರಿ ಶರಣೇಶ್ವರಿ ಮೇಡಮ್ ಅವರಿಗೂ,
ಶ್ರೀ ಶಿಶಿರ್ ಸರ್ ಅವರಿಗೂ ಹಾಗೂ ನಮ್ಮ ಪ್ರಿನ್ಸಿಪಲರ್ ಆಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಶಿರವಳಕರ್ ಸರ್ ಅವರಿಗೂ ಹಾಗೂ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಸರ್. ಮೊದಲನೇದಾಗಿ ರಶ್ಮಿ ಚಾರಿಟೇಬಲ್ ಆ್ಯಂಡ್ ಟ್ರಸ್ಟ್ಗೆ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಏನು ಕೊರತೆ ಇದಪ್ಪ ಅಂತಂದರೆ ಓದುವಂಥ ಸಂದರ್ಭದೊಳಗೆ ಕಣ್ಣುವಾಗೋದು ಇಂಥ ಸಂದರ್ಭದಲ್ಲಿ ಭಾಳ ಹೆಲ್ಪ್ ಆಗ್ತದೆ. ಈ ದೃಷ್ಟಿ ಅನ್ನುವಂಥ ಹಾಸ್ಪಿಟಲ್ ಒಂದು ಉಚಿತ ಶಿಬಿರವನ್ನು ಏರ್ಪಡಿಸಿ ನಮ್ಮ ಕಾಲೇಜಿನ ಸಹಯೋಗದೊಂದಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಏನು ಮಾಡ್ಯಾರಪ್ಪ ಅಂತಂದ್ರೆ ಉಚಿತವಾಗಿ ಕಣ್ಣು ತಪಾಸಣೆಯನ್ನು ಮಾಡ್ಯಾರ. ಭಾಳ ಒಂದು ಹೆಲ್ಪ್ ಆಗುವಂಥ ಇದು ಶಿಬಿರ. ಅದೇ ರೀತಿಯಾಗಿ ಎಲ್ಲ ನಮಗೆ ಉಚಿತವಾಗಿಯೇ ಚಸ್ಮಾ ಆಗಿರ್ಬೋದು ತಪಾಸಣೆ ಆಗಿರ್ಬೋದು ಈ ಒಂದು ದೃಷ್ಟಿ ಹಾಸ್ಪಿಟಲ್ದವರು ನಮಗೆ ಕಲ್ಪಿಸಿಕೊಟ್ಟಾರ. ಇಂಥ ಅವಕಾಶವನ್ನು ನಮ್ಮ ಕಾಲೇಜ್ ಸದಾ ಕಾಲ ಇಂತಿಂಥ ಒಂದು ಅವಕಾಶಗಳನ್ನು ಯಾವತ್ತೂ ಕೊಡ್ತಾ ಇರ್ತದೆ. ನಮ್ಮ ಕಾಲೇಜಿಗೆ ವಿದ್ಯಾರ್ಥಿಗಳಿಗೆ ಇದು ಭಾಳ ಉಪಯುಕ್ತವಾಗಿದೆ ಅಂತ ಹೇಳ್ತಾ ನಾನು ಧನ್ಯವಾದಗಳು. ಇಂದು ಕುಮಾರಿ ಶರಣೇಶ್ವರಿ ರೇಷ್ಮೆ ವುಮೆನ್ಸ್ ಬಿ ಎಡ್ ಕಾಲೇಜ್ನಲ್ಲಿ ಇವತ್ತು ಕಣ್ಣಿನ ಒಂದು ಪ್ರಾಬ್ಲಮಿಗೆ ಎಲ್ಲ ಸೊಲ್ಯೂಷನ್ ಮಾಡಬೇಕಂತ ಈ ಥರ ಒಂದು ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ದಾರೆ. ಇದು ತುಂಬಾ ಒಂದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಹಾಗೂ ಇಂದು ನಡೀತಕ್ಕಂಥ ಈ ಒಂದು ಶಿಬಿರದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ವಿತ್ ಏನಂತಂದರೆ ಇವಾಗ ಈ ಯುಗದಲ್ಲಿ ಮೊಬೈಲ್ ಬಳಕೆಯಿಂದಾಗಲಿ ಅಥವಾ ಸ್ಕ್ರೀನ್ ಆಗಿರ್ಬೋದು ಈ ಚಿಕ್ಕ ವಯಸ್ಸಿಂದನೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಇವೆ. ಹಾಗಾಗಿ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ಗೋಸ್ಕರ ಈ ಒಂದು ಶಿಬಿರವನ್ನು ನಮ್ಮ ಕಾಲೇಜಿನಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇದರಿಂದ ನಮಗೆ ತುಂಬಾ ಹೆಮ್ಮೆ ಮತ್ತು ತುಂಬಾ ಖುಷಿ ಅನಿಸ್ತಾ ಇದೆ. ಸೊ ಹಾಗಾಗಿ ಇದರ ಉಪಯೋಗವನ್ನು ಎಲ್ಲರೂ ಉಪಯೋಗ ಮಾಡ್ಕೋಬೇಕಂತ ಹೇಳಿ ಕೇಳ್ಕೊತಿದ್ದೀನಿ. ಹಾಗೂ ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಡಾಕ್ಟರ್ ನವನೀತ್ ರೆಡ್ಡಿ, ನಾಗೇಂದ್ರ ರೆಡ್ಡಿ, ಸಿದ್ದಾರೂಢ್, ಡಾಕ್ಟರ್ ಅಬ್ದುಲ್, ಮುರುಘಾ ರಾಜೇಂದ್ರ ಸ್ವಾಮೀಜಿ ಕಾಲೇಜ್ನ ಅನಿಲ್ ಜಾಧವ್, ಮೆಹಬೂಬ್, ಸಿಬ್ಬಂದಿಗಳಾದ ಡಾಕ್ಟರ್ ಓಂ ಪ್ರಕಾಶ್, ಶರಣಪ್ಪ ಚೌಹಾಣ್, ಮುರಳೀಧರ್ ಕುಲಕರ್ಣಿ, ಶಿವಲೀಲಾ ಎಸ್ಕೆ, ಶ್ವೇತಾ ಬಿರಾದರ್ ಸೇರಿದಂತೆ ಇತರರಿದ್ದರು. ಶಾರದಾ ವಿವೇಕ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನ ಶಾರದಾ ವಿವೇಕ ಕಲಾ ಮತ್ತು ವಾಣಿಜ್ಯ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ರಾಮಕೃಷ್ಣ ಪರಮಹಂಸ ಅವರ ಜಯಂತ್ಯೋತ್ಸವ ನಿಮಿತ್ತ ಆಯೋಜನೆ ಮಾಡಲಾಗಿದ್ದ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾದ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಅವರು ರಾಮಕೃಷ್ಣ ಪರಮಹಂಸ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿ ರಾಮಕೃಷ್ಣ ಪರಮಹಂಸರ ಜೀವನ ಸಾಧನೆ ಕುರಿತು ವಿವರಿಸಿದರು. ಇಂಥ ಅತ್ಯಂತ ಆತ್ಮೀಯ ಅಭಿನಂದನಾ ಸಮಾರಂಭಕ್ಕೆ ನನಗಿವತ್ತು ಬರಮಾಡ್ಕೊಂಡಿದ್ರಲ್ಲ ಅದಕ್ಕೆ ನಾನು ಇಬ್ಬರು ಹನುಮಂತ್ ಸರ್ ಅವರಿಗೆ, ಶ್ರೀಮತಿಯವರಿಗೆ ಮತ್ತು ಈ ಶಾರದಾ ವಿವೇಕ್ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಭಾಳ ಅರ್ಥಪೂರ್ಣ ಸಮಾರಂಭ. ಇವತ್ತು ಈ ವಿಶ್ವಕ್ಕೆ ಒಂದು ಮಾರ್ಗದರ್ಶನ ಮಾಡಿದಂಥ ರಾಮಕೃಷ್ಣ ಪರಮಹಂಸರ ಜಯಂತ್ಯೋತ್ಸವ ಸಮಾರಂಭ, ಅದನ್ನು ಬಹಳ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನುಗೈದಂಥ ಮಹನೀಯರಿಗೆ ಸನ್ಮಾನ. ಆದರಣೀಯ ಶ್ರೀ ಪ್ರಭುಲಿಂಗ್ ನೀಲೂರ ಸರ್ ಅವರು ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವದ ಪ್ರಶಸ್ತಿಯ ಪುರಸ್ಕೃತರು, ಅವರಿಗೆ ಮತ್ತು ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರಾದಂಥ ಆದರಣೀಯ ಡಾಕ್ಟರ್ ಭಾಗೀರಥಿ ಬಿ ಕೆ ಮೇಡಮ್ ಸರ್ ಮೇಡಮ್ರವರಿಗೆ ಮತ್ತು ಐಶ್ವರ್ಯ ಅವರಿಬ್ಬರು ಪ್ರೌಡ್. ನನಗೆ ಯಾಕೆ ಅವ್ರ ಪೇರೆಂಟ್, ನಾನು ಅಮರನಾಥ್ ಅವರು ಅಮರನಾಥ್, ಪ್ರೌಡ್ ಪೇರೆಂಟ್ಸ್. ನಿಜಕ್ಕೂ ಕೀರ್ತಿವಂತ ಮಗಳು. ಇದು ಬರೀ ಶಾರದಾ ಸಂಸ್ಥೆಗಷ್ಟೇ ಅಲ್ಲ, ಕಲಬುರಗಿ ಕೀರ್ತಿಯ ಮಗಳಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಈ ನಾಡಿಗೆ ಹೆಮ್ಮೆ ಹೇಳ್ತಾ ಇದ್ರು ಭಾಳ ಅಭಿಮಾನದಿಂದ ಹನುಮಂತ್ ಸರ್ ಅವರು. ಇಲ್ಲ ಈಗ ಅದು ಏನೋ ಕಾಂಪಿಟೇಷನ್ ಸೌತ್ ಇಂಡಿಯಾದ ರೆಪ್ರೆಸೆಂಟ್ ಮಾಡ್ತಾ ಉತ್ತರ ಭಾರತಕ್ಕೆ ಕೂಡ ಹೋಗ್ತಾ ಇದ್ದೀರಿ ಅಂತ. ನಾನು ವಿಶೇಷವಾಗಿ ನನ್ನ ಶುಭಾಶಯಗಳು ಮತ್ತು ಸಂಸ್ಥೆಯ ಮತ್ತು ನಿಮ್ಮೆಲ್ಲರ ಸ್ನೇಹಿತರ ಐಶ್ವರ್ಯ ಸ್ನೇಹಿತರೆಲ್ಲರೂ
ನಿಮಗೆ ಹಾರ್ದಿಕ ವಿಶಸ್, ಬೆಸ್ಟ್ ವಿಶಸ್ ಅನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಆ ಪ್ರಶಸ್ತಿ ಕೂಡ ನೀವು ಗೆದ್ದು ಇವತ್ತು ನಮ್ಮ ಈ ಕಲಬುರಗಿಗೆ ಗೌರವ ತರುವಂತ ಕೆಲಸ ಆಗ್ಲಿ ಅನ್ನುವಂತ ಒಂದು ಹಾರೈಕೆಯನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ. ಅದೇ ತರ ಇವತ್ತು ತಮ್ಮದೇ ಆದಂತ ನಿಟ್ಟಿನಲ್ಲಿ ಆದರಣೀಯ ಪ್ರಭುಲಿಂಗ ನೀಲೂರು ಸರ್ ಅವರು, ಭಾಗೀರಥಿ ಮೇಡಮ್ರವರು, ಅವರು ಕೂಡ ನಮ್ಮ ಈ ನಾಡಿಗೆ ಇವತ್ತು ಯಾವತ್ತು ನಾನು ಯಾಕೆ ಸಮಾರಂಭದಲ್ಲಿ ಶಕ್ತಿ ಸಂಭ್ರಮ ಮತ್ತು ಅಂತರ್ ವಿಶ್ವವಿದ್ಯಾಲಯ ದಕ್ಷಿಣ ವಲಯ ಯುವ ಜನೋತ್ಸವ ಪ್ರಶಸ್ತಿ ವಿಜೇತರಾದ ಕುಮಾರಿ ಐಶ್ವರ್ಯ ಗಾಂಗಜಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪತ್ರಕರ್ತ ಪ್ರಭುಲಿಂಗ್ ನೀಲೂರೆ ಹಾಗೂ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಭಾಗೀರಥಿ ಬಿಕೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಶಾರದಾ ವಿವೇಕ್ ಮಹಿಳಾ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಭಾಗೀರಥಿ ಬಿಕೆ ಅವರು ವಹಿಸಿಕೊಂಡಿದ್ದರು. ಸಂಸ್ಥೆಯ ಸದಸ್ಯ, ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಎಚ್ಕೆಇ ಸಂಸ್ಥೆ ಚುನಾವಣೆ, ಎಸ್ವಿ ಕಾಮರೆಡ್ಡಿ ಪ್ಯಾನಲ್ ಪ್ರಣಾಳಿಕೆ ಬಿಡುಗಡೆ. ಶಿಕ್ಷಣ ಪ್ರೇಮಿ ಸುನೀಲ್ ಕುಮಾರ್ ವಂಟಿ ಅವರ ಹುಟ್ಟುಹಬ್ಬ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.